ಅಭಿವೃದ್ಧಿಯ ಹೆಸರಲ್ಲಿ ಬಿಡಿಎ ಕೋಟ್ಯಾಂತರ ಹಣ ಪೋಲ್ ಮಾಡೋದಕ್ಕೆ ಇದೀಗ ಮುಂದಾಗಿದೆ ನಗರದ ಪ್ರಮುಖ ಫ್ಲೈಓವರ್ಗಳಲ್ಲಿ ಒಂದಾಗಿರುವಂತಹ ಹೆಬ್ಬಾಳ ಫ್ಲೈಓವರ್ನ ಕೆಲ ಭಾಗಗಳನ್ನು ಡೆಮಾಲಿಷನ್ ಮಾಡಿ ಮತ್ತೆ ಹೊಸ ರೂಪ ಕೊಡುವುದಕ್ಕೆ ಶುರು ಮಾಡಿಕೊಂಡಿದೆ ಏರ್ಪೋರ್ಟ್ ರೋಡ್ಗೆ ಹೋಗುವವರಿಗೆ ಗುಡ್ ನ್ಯೂಸ್ ಹೆಬ್ಬಾಳ ಟ್ರಾಫಿಕ್ ಬಿಸಿಗೆ ಬಿಡಿಎ ನಯಾ ಪ್ಲಾನ್ ರೆಡಿ ಬೆಂಗಳೂರು ನಗರದ ಪ್ರಮುಖ ಸ್ಥಳಗಳಿಗೆ ಸಂಪರ್ಕಿಸುವ ಹೆಬ್ಬಾಳ ಮೇಲ್ಸೇತುವೆಯ ಸ್ವರೂಪ ಬದಲಾವಣೆಗೆ ಬಿಡಿಎ ಕೊನೆಗೂ ಮುಂದಾಗಿದೆ ಹೆಚ್ಚು ರ್ಯಾಂಪ್ ನಿರ್ಮಾಣ ಹಾಗೂ ಈಗಿರುವ ಲೂಪ್ಗಳ ತೆರವಿಗೆ ಸಮಗ್ರ ಯೋಜನಾ ವರದಿಯನ್ನ ಸಿದ್ಧಪಡಿಸಲು ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಅಭಿವೃದ್ಧಿಯ ಹೆಸರಿನಲ್ಲಿ ಬಿಡಿಎ ನೂರಾರು ಕೋಟಿಯ ಹಣವನ್ನ ವ್ಯರ್ಥ ಮಾಡುವುದಕ್ಕೆ ಮುಂದಾಗಿದೆ ನಗರದ ಪ್ರಮುಖ ಮೇಲ್ಸೇತುವೆಗಳಲ್ಲಿ ಒಂದಾದ ಹೆಬ್ಬಾಳ ಫ್ಲೈಓವರ್ಗೆ ಹೊಸ ರೂಪವನ್ನು ನೀಡಲು ಬಿಡಿಎ ತೀರ್ಮಾನ ಮಾಡಿದೆ ಬಿಡಿಎ ರೂಪಿಸಿರುವ ಯೋಜನೆಯಂತೆ ಹೆಬ್ಬಾಳ ಮೇಲ್ಸೇತುವೆಗೆ ಹೆಚ್ಚುವರಿಯಾಗಿ ಎರಡು ಲೂಪ್ಗಳು ಸೇರ್ಪಡೆಯಾಗಲಿದೆ ವಿಮಾನ ನಿಲ್ದಾಣದ ಕಡೆಯಿಂದ ಮೇಖ್ರಿ ಸರ್ಕಲ್ ಕಡೆಗೆ ತೆರಳುವ ಮಾರ್ಗದಲ್ಲಿ ಒಂದು ಸಾವಿರದ ನೂರು ಮೀಟರ್ ಉದ್ದದ ಲೂಪ್ ಹಾಗೂ ಕೆಆರ್ಪುರಂ ಕಡೆಯಿಂದ ವಿಮಾನ ನಿಲ್ದಾಣದ ಕಡೆಗೆ ತೆರಳುವ ಮಾರ್ಗದಲ್ಲಿ ಒಂದು ಸಾವಿರದ ನಾನೂರು ಮೀಟರ್ ಉದ್ದದ ಲೂಪ್ ಅನ್ನು ನಿರ್ಮಿಸಲಾಗ್ತಾ ಇದೆ ಹಾಗೂ ಹೆಚ್ಚುವರಿ ಲೂಪ್ಗಳ ಜೊತೆಗೆ ಈಗಿರುವ ಅಪ್ ರಾಂಪ್ಗಳ ವಿಲೀನಕ್ಕೂ ಬಿಡಿಎ ಮುಂದಾಗಿದೆ ತುಮಕೂರು ರಸ್ತೆ ಭಾಗದ ಅಪ್ರಾಂಪ್ ಹಾಗೂ ಕೆಆರ್ಪುರಂ ಕಡೆಯಿಂದ ಬರುವ ಐನೂರು ಮೀಟರ್ ಉದ್ದದ ಅಪ್ರಾಂಪ್ ಅನ್ನ ವಿಲೀನಗೊಳಿಸಲಾಗ್ತಾ ಇದೆ ಇತ್ತ ದಿನದಿಂದ ದಿನಕ್ಕೆ ವಾಹನಗಳ ಓಡಾಟ ಹೆಚ್ಚಾಗ್ತಾ ಇರುವ ಪರಿಣಾಮ ಮೇಲ್ಸೇತುವೆಯ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಹೀಗಾಗಿ ಸರ್ಕಾರದ ಒಪ್ಪಿಗೆಯ ಮೇರೆಗೆ ಅಂದಾಜು ಇನ್ನೂರ ಇಪ್ಪತ್ತು ಕೋಟಿಯ ಅನುದಾನದಲ್ಲಿ ಕಾಮಗಾರಿಯನ್ನು ನಡೆಸಲು ಬಿಡಿಎ ಪ್ಲಾನ್ ನಡೆಸಿದೆ ಇನ್ನು ಹೆಚ್ಚುವರಿ ಲೂಪ್ಗಳ ನಿರ್ಮಾಣ ಹಾಗೂ ರ್ಯಾಂಪ್ಗಳ ವಿಲೀನದ ಜೊತೆಗೆ ಈಗಿರುವ ಲೂಪ್ಗಳ ಪೈಕಿ ಎರಡು ಲೂಪ್ಗಳನ್ನು ಕೆಡವಲಾಗುತ್ತೆ ಅದರಂತೆ ಕೆಆರ್ಪುರಂನಿಂದ ವಿಮಾನ ನಿಲ್ದಾಣದ ರಸ್ತೆಗೆ ಸಂಪರ್ಕಿಸುವ ನಾನೂರ ಎಪ್ಪತ್ತೈದು ಮೀಟರ್ ಉದ್ದದ ಲೂಪ್ ಹಾಗೂ ತುಮಕೂರು ರಸ್ತೆಯಿಂದ ಮೇಕ್ರಿ ವೃತ್ತದ ಕಡೆಗೆ ಸಂಪರ್ಕಿಸುವ ನಾನೂರ ಎಪ್ಪತ್ತೈದು ಮೀಟರ್ ಉದ್ದದ ಲೂಪ್ ಅನ್ನು ಕೆಡಗುವುದಕ್ಕೆ ಬಿಡಿಎ ನಿರ್ಧರಿಸಿದೆ ಹೆಬ್ಬಾಳ ಮೇಲ್ಸೇತುವೆಯ ಕೆಳಭಾಗದಲ್ಲಿನ ಬೆಂಗಳೂರು ಟು ಸೇಲಂ ರಸ್ತೆಯ ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಕೆಳಸೇತುವೆಯ ನಿರ್ಮಾಣದ ಯೋಜನೆ ಇದೆ ಈ ಯೋಜನೆ ಅನುಷ್ಠಾನದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ ಸದ್ಯ ಹೆಬ್ಬಾಳ ಮೇಲ್ಸೇತುವೆಯ ಬಳಿಯೇ ಮೆಟ್ರೋ ಹಾಗೂ ಉಪನಗರಗಳ ರೈಲು ಮಾರ್ಗಗಳು ಹಾದು ಹೋಗಲಿದೆ ಮೆಟ್ರೋ ಹಾಗೂ ಉಪನಗರಗಳ ರೈಲು ಮಾರ್ಗಗಳಿಗೆ ಯಾವುದೇ ತೊಂದರೆಯಾಗದಂತೆ ಹೊಸದಾಗಿ ಲೂಪ್ ನಿರ್ಮಾಣ ಮಾಡುವ ಕುರಿತು ಡಿಪಿಆರ್ನಲ್ಲಿ ಉಲ್ಲೇಖಿಸಿರುವಂತೆಯೂ ಸೂಚಿಸಲಾಗಿದೆ ಮುಂದಾಲೋಚನೆ ಇಲ್ಲದೆ ಅಭಿವೃದ್ಧಿ ಅಂತ ಬೇಕಾಬಿಟ್ಟಿ ಫ್ಲೈಓವರ್ ನಿರ್ಮಾಣ ಮಾಡಿದರೆ ಹೀಗೆ ಆಗುವುದು ಅಂತ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ ಪ್ರಕಾಶ್ ಡಿ ರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು